ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನ ನಮ್ಮ ಪುಲಿಕೇಶಿ ನಗರದ ಕಾರ್ಪೊರೇಷನ್ ಹಾಡಿನಲ್ಲಿ ನಾವು ಅವರಿಗೆ ಪುತ್ಥಳಿಗೆ ವಿಶ್ವಮಾಲಕ್ಕೆ ಹಾಕುವುದರ ಮೂಲಕ ಅವರಿಗೆ ನಾವು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರದ ಎಲ್ಲ ನಮ್ಮ ಮಾಜಿ ಶಾಸಕರಿಂದ ಅಧ್ಯಕ್ಷರಿಂದ ಕಾರ್ಯಕ್ರಮದಿಂದ ನಮ್ಮ ಕನ್ನಡ ಹೋರಾಟಗಾರರಾದಂಥ ಪ್ರವೀಣ್ ಶೆಟ್ಟಿಯಿಂದ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಮಂಜುನಾಥ್ ಚೌಧರಿ ಇರ್ಬೋದು, ನಮ್ಮ ಈ ಬ್ಲಾಕಿನ ಎಲ್ಲ ಅಧ್ಯಕ್ಷರುಗಳಿರ್ಬೋದು, ನಮ್ಮ ಬ್ಲಾಕಿನ ಅಧ್ಯಕ್ಷರು ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಈ ನಾಡಪ್ಪ ಕೆಂಪೇಗೌಡರು ಬೆಂಗಳೂರನ್ನು ಇವತ್ತು ಅವರು ಕಟ್ಟಿದ್ದಕ್ಕೆ ನಾವೆಲ್ಲ ಇವತ್ತು ಜಯ ಮಾಡ್ತಾ ಇದ್ದೀವಿ. ಅವರ ದೂರದೃಷ್ಟಿ ಹೇಗಿತ್ತು ಅಂದರೆ ಇವತ್ತು ದೊಡ್ಡ ದೊಡ್ಡ ಕೆರೆಗಳಿರ್ಬೋದು, ನದಿಗಳಿರ್ಬೋದು, ದಾರಿಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಅವರ ಕೊಟ್ಟಂತಹ ಹಾದಿ ಕೊಟ್ಟಂತಹ ಬುನಾದಿ ಇವತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಬೆಳೆಯುತ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಸಹ ಸರ್ಕಾರಿ ಕಾರ್ಯಕ್ರಮವಾಗಿ ಇಡೀ ನಾಡಿನಾದ್ಯಂತ ಅವರಿಗೆ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಈಗಾಗಲೇ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ನಮ್ಮ ರಾಜ್ಯದ ಕಾರ್ಯಕ್ರಮವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಅವರಿಗೆ ಮೆರವಣಿಗೆ ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೀನಿ. ನಾವು ಸಹ ನನ್ನ ಪುಲಿಕೇಶಿ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು ಸೇರಿ ಇವರಿಗೆ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ದೇವೆ.